ನಿರ್ದೇಶನ, ರೂಪಣೆ, ಸಂಭಾಷಣೆ ಇವೆಲ್ಲವನ್ನು ಕೂಡ ನಮ್ಮ ಆತ್ಮೀಯ ಶ್ರೀಯುತ ಚಕ್ರವರ್ತಿ ಸೂಲುಬೆಲೆಯವರು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಮೌಲ್ಯರಮ್ಮ ವಿದ್ಯಾರ್ಥಿಗಳನ್ನ ಈ ಒಂದು ಬೌದ್ಧಿಕ ಹೊಡೆದಾಟದಲ್ಲಿ ಅಂದ್ರೆ ಈ ಒಂದು ಇಂಟಲೆಕ್ಚುಯಲ್ ಡಿಸ್ಕಷನ್ ಅಲ್ಲಿ ತೊಡಗಿಸ್ಕೊಂಡು ಅದನ್ನ ಇಲ್ಲಿ ಕಥಾರೂಪಕ್ಕೆ ತಂದು, ನಾಟಕದ ರೂಪಕ್ಕೆ ತಂದು ತಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ಲಿಕ್ಕಿದ್ದಾರೆ. ಈ ನಾಟಕದ ಹೆಸರು ಅವಾಂತರ. ಯಾಕೆ ಅಂತಂದ್ರೆ ಈ ಎಲ್ಲ ಪ್ರಶ್ನೆಗಳು ಇವತ್ತು ಮೀಡಿಯಾಗಳಲ್ಲಿ, ಟಿವಿನಲ್ಲಿ ಇನ್ನೊಂದು ಕಡೆ ಬಂದು ಬಂದು ಅದು ಒಂದು ದೊಡ್ಡ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ ಮುಂದಿನ ಕೆಲವು 30 ನಿಮಿಷಗಳ ಅವಧಿಯಲ್ಲಿ. ಈ ಅವಾಂತರದ ಒಳಹೊಕ್ಕು ಹೊರಬರಲಿಕ್ಕೆ ಪ್ರಯತ್ನ ಪಡೋಣ. ಅವಾಂತರ ನೀವೇನೇ ಹೇಳಿ, ನಾನು ಇಷ್ಟು ದಿವಸ ನನ್ನ ಲೈಫ್ ವೇಸ್ಟ್ ಮಾಡ್ಕೊಂಬಿಟ್ಟೆ. ತಿಂಗಳು ತಿಂಗಳು ಕೊಡ್ತೀನಿ ಅಂದ್ರು. ನಾನು ಏನ್ ಮಾಡ್ಬೇಕು ಅಂತ ಕೇಳಿದೆ. ದೇವ್ರ ಕೋಣೆಯಲ್ಲಿರೋ ದೇವ್ರನ್ನ ತೆಗಿ ಅಂದ್ರು, ತುಳಸಿ ಕಟ್ಟೆನ ಒಡಿ ಅಂದ್ರು, ತಿಂಗಳು ತಿಂಗಳು ಕೊಡೋ ಹಾಗಿದ್ರೆ ನಾನು ಮಾಡ್ತೀನಿ ಅಂದೆ. ಸರಿ, ಈಗ ನನ್ನ ಕೆಲಸ ಸಿಂಪಲ್ ಆಗೋಯ್ತು, ನನ್ನ ಬದುಕು ಆರಾಮಾಗೋಯ್ತು. ತಿಂಗಳು ತಿಂಗಳು ಪ್ರತಿ ಹಳ್ಳಿಗೆ ಹೋಗೋದು, ದುಡ್ಡು ಕೊಡೋದು, ಅಲ್ಲಿನ ಜನರ ದೇವ್ರ ಕೋಣೆಯಲ್ಲಿರೋ ದೇವ್ರನ್ನ ತೆಗೆಸೋದು, ತುಳಸಿ ಕಟ್ಟೆನ ಒಡಿಸೋದು. ಅಂದಹಾಗೆ ಇವತ್ತೊಂದು ಹಳ್ಳಿಗೆ ಹೋಗ್ತಿದ್ದೀನಿ, ನೆನ್ನೆನೆ ಡಂಗೂರ ಹೊಡೆಸಿದ್ದೀನಿ, ನೋಡೋಣ ನನ್ನ ಪ್ರವಚನಕ್ಕೆ ಎಷ್ಟು ಜನ ಬಂದಿರ್ತಾರೆ ಅಂತ. ಓ ಗಾಡ್, ಒಬ್ರು ಬಂದಿಲ್ವಾ ಪ್ರವಚನ ಕೇಳೋಕೆ? ಹಾ, ಈ ಕಟ್ಟೆಯಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಅವ್ರ ಮುಖಾಂತರನೇ ನನ್ನ ಕೆಲಸನ ಶುರು ಮಾಡ್ತೀನಿ. ಹಲೋ ಹಲೋ, ಯಾಕೆ ಕೇಳಿಸಲ್ವಾ? ನಮ್ಮ ಹಳ್ಳಿಲಿ ಫೋನ್ ಮಾಡಿದಾಗ ಮಾತ್ರ ಹಲೋ ಅನ್ನೋದು, ದೊಡ್ಡವ್ರು ಸಿಕ್ಕಾಗ ಸ್ವಾಮಿ ಅಂತೀವಿ. ಸ್ವಾಮಿಗಳೇ, ಹೇಗಿದ್ದೀರಿ? ಏನೋ, ರಾಮಕೃಷ್ಣರು ಚೆನ್ನಾಗಿಟ್ಟಿದ್ದಾರೆ. ಅದು ಸರಿ, ನಿಂಗೆ ಮದುವೆ ಆಗಿದೆಯೋ? ಇಲ್ಲ. ನಿಮ್ಮ ಅಪ್ಪಂಗೆ? ಎಂತ ಪ್ರಶ್ನೆ ಕೇಳ್ತೀರಿ? ಕೆಲವು ಮತಗಳು ಮೂಲ ಪುರುಷರು ಹಿಂಗೆ ಹುಟ್ಟಿದ್ದು ಅಂತ ನಾನು ಕೇಳಿದೆ, ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೆ. ಹೋಗ್ಲಿ, ಮದುವೆ ಆಗಿಯೂ ಮಕ್ಕಳಾಗಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋಗ್ಬಿಟ್ರೆ? ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ, ಆಮೇಲೆ ಮಕ್ಕಳಾಗತ್ತಪ್ಪ. ಓಹೋ, ಡಾಕ್ಟರ್ ಔಷಧಿ ಕೊಟ್ರೆ ಮಕ್ಕಳಾಗತ್ತೆ ಅಂದ್ರೆ ಮಕ್ಳು ಹುಟ್ಟಿದ್ದು ಡಾಕ್ಟರ್ಗೇನೋ ಅಪ್ಪಂಗೇನೋ? ಅಪ್ಪಂಗೆ ತಾನೇ.
ಹಾಗೇನೆ ಶ್ರೇಷ್ಠ ಸಂತಾನ ಬೇಕು ಅಂತ ಮಾಡಿದ ತಪಸ್ಸಿರುತ್ತಲ್ಲ ಅದೇ ಯಜ್ಞಯಾಗಗಳು ಅಂತ ಕರೆಯಲ್ಪಡ್ತವೆ. ಕೃಷ್ಣ ಬೇಕು ಅಂತ 8 ವರ್ಷಗಳ ಕಾಲ ಜೈಲಿನಲ್ಲಿದ್ದ ದೇವಕಿ ವಸುದೇವರು ಭಗವಂತನ ನಾಮ ಜಪ ಮಾಡಿ 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 ಅವನೇ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಅವನೇ ಹುಟ್ಟಿದ್ದು. ನಿಮ್ಮಪ್ಪ ಅಮ್ಮನೂ ಸ್ವಲ್ಪ ತಪಸ್ ಮಾಡಿದ್ರೆ ನೀನ್ ಹಿಂಗಾಗಿರ್ತಿರ್ಲಿಲ್ಲ ಅಂತ ಅಮ್ಮ ಹೇಳ್ತಿರ್ತಾಳೆ. ನಿಜ, ಸ್ವಲ್ಪ ಜಪ ಧ್ಯಾನ ಮಾಡಿದಿದ್ರೆ ನೀನ್ ಹುಟ್ಟೋಕ್ಕಿಂತ ಮುಂಚೆ ನೀನ್ ನೆಟ್ಟಿಗಿರ್ತಿದ್ದೆ, ಅನುಮಾನನೇ ಇಲ್ಲ ಬಿಡು. ಹುಟ್ಟಿ ಬೆಳ್ದಲ್ಲ ಆಯ್ತಲ್ಲ, ಈಗ್ಯಾಕ ಮಾತು? ಹೋಗ್ಲಿ ಬಿಡು. ಸರಿ, ಇವಾಗ ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಧರ್ಮದಲ್ಲಿ 33 ಕೋಟಿ ದೇವತೆಗಳಿದಾರಲ್ಲ, ಈ 33 ಕೋಟಿ ದೇವತೆಗಳಲ್ಲಿ ದೊಡ್ಡೋರು ಯಾರು, ಚಿಕ್ಕೋರು ಯಾರು? ರಾಮ ಗ್ರೇಟ್, ಕೃಷ್ಣ ಗ್ರೇಟ್. ಓ, ಏನಾಗ್ಲಿಂದ ನಿಮ್ ಧರ್ಮ ನಿಮ್ ಧರ್ಮ ಅಂತಿದ್ಯಾ? ನಿನ್ ಧರ್ಮ ಯಾವ್ದಪ್ಪ? ನೀನೇನು ಹಿಂದೂ ಅಲ್ವೇನು? ಇಲ್ಲ, ನಾನು ಕನ್ವರ್ಟ್ ಆಗಿದ್ದೀನಿ. ಥೂ ನಿನ್ ಮುಖಕ್ಕೆ. ಹೆತ್ತಮ್ಮನ್ ಬಿಟ್ಟು ಪಕ್ಕದ ಮನೆ ಆಂಟಿನ ಅಮ್ಮ ಅಂತ ಇದೆಯಾ? ಅಮ್ಮನ ಪ್ರೀತಿ ಅಮ್ಮಂದೇ. ಏನೇನೋ ಹೇಳ್ಬೇಡಿ, ಉತ್ತರ ಕೊಡಿ ಮೊದಲು. ಏನಪ್ಪ ನಿನ್ ಪ್ರಶ್ನೆ? ರಾಮ ಗ್ರೇಟು, ಕೃಷ್ಣ ಗ್ರೇಟು ಅಂತ. ನಿಮ್ಮಮ್ಮನ್ನ ಏನಂತ ಕರಿತೀಯಾ? ಮಮ್ಮಿ ಅಂತೀನಿ. ಉಗಿಬೇಕು ಅನ್ನಿಸಿದೆ ನಿನ್ ಮುಖದ ಮೇಲೆ ನನಗೆ. ಹೋಗ್ಲಿ ಬಿಡು. ಯಾವಾಗ್ಲಿಂದ ಮಮ್ಮಿ ಅಂತಿದ್ಯಾ? ಹುಟ್ಟದಾಗ್ಲಿಂದ ಮಮ್ಮಿ ಅಂತಿದ್ಯಾ? ಹೆಂಗೆ, ಎಂತ ಪ್ರಶ್ನೆ ಇದು? ಹುಟ್ಟಿದಾಗ ಏನು ಹೇಳ್ತಾನೆ ಇರ್ಲಿಲ್ಲ, ಅವಾಗ ಮಾ ದಾ ಬಾ ಅಂತ ಏನೇನೋ ಕರೀತಿದ್ದೆ. ಆಮೇಲೆ ಮಾ ಅನ್ಲಿಕ್ ಶುರು ಮಾಡಿರ್ಬೇಕು, ಆಗ ಅಮ್ಮ ಅಂತಿದ್ದೆ, ಈಗ ಮಮ್ಮಿ ಅಂತಿದ್ದೀನಿ ಕನ್ವರ್ಟ್ ಆದ್ಮೇಲಿಂದ. ಹೋಗ್ಲಿ ಬಿಡು, ನಂಗೊಂದ್ ಮಾತು ಹೇಳು. ನೀನ್ ಹೇಳ್ತಿದ್ದ ಮಾ ದಾ ಬಾ, ಅಮ್ಮ, ಆಯಿ, ಅವ್ವೆ, ಅಂಬೆ, ಮಮ್ಮಿ, ಇವೆಲ್ಲ ಬೇರೆ ಬೇರೆನೋ? ಎಲ್ಲ ಒಂದೇನೋ? ಎಲ್ಲ ಒಂದೇ. ಹಾಗೆ ರಾಮಕೃಷ್ಣರು ಕೂಡ, ರಾಮ ಕೃಷ್ಣ ಶಿವ ಕಾಳಿ ಲಕ್ಷ್ಮಿ ಇವೆಲ್ಲ ಬೇರೆ ಬೇರೆ ಹೆಸರುಗಳಾದ್ರೂ ಒಂದೇ ದೇವರ ಬೇರೆ ಬೇರೆ ರೂಪಗಳಷ್ಟೇ. ಹೇಗೆ ಅಮ್ಮನನ್ನ ಹಂಗ್ ಕರಿತೀವೋ ಹಾಗೆ ನಾವು ದೇವರನ್ನ ಬೇರೆ ಬೇರೆ ರೂಪದಲ್ಲಿ ಕರಿತೀವಿ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಲ್ವಾ, ಏ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರು ನನ್ನ ಬಳಿಗೆ ಯಾವ್ಯಾವ ರೂಪ ಬೇಕು ಅಂತ ಬಯಸಿ ಬರ್ತಾರೋ ನಾನು ಅವರವರಿಗೆ ಅದೇ ರೂಪದಲ್ಲಿ ಕಾಣಿಸ್ಕೊಳ್ತೀನಿ ಅಂತ. ನನ್ನ ಬಳಿಗೆ ಬಂದ್ರೆ ಮಾತ್ರ ದೇವರು ಸಿಗ್ತಾರೆ, ನನ್ನ ಬಳಿಗೆ ಬಂದ್ರೆ ಮಾತ್ರ ಸ್ವರ್ಗ ಅಂತ ಹೋಗೋದು ಅದು ಯಾವ ಘನಂದಾರಿ ದೇವರು ಅಪ್ಪ, ನನಗಂತೂ ಗೊತ್ತಿಲ್ಲ. ಅದ್ ಹೇಗಾಗತ್ತೆ? ಏನೇನೋ ಹೇಳ್ಬೇಡಿ ನೀವು. ಏನ್ ಹೇಳ್ಬೇಡಿ ನಿನ್ ತಲೆ, ಹೋಗ್ಲಿ. ನನಗೊಂದು ಪ್ರಶ್ನೆಗೆ ಉತ್ತರ ಕೊಡು. ನೀರನ್ನ ಫ್ರಿಡ್ಜ್ ನಲ್ಲಿಟ್ರೆ ಏನಾಗತ್ತಪ್ಪ? ಐಸ್ ಗಡ್ಡೆ ಆಗತ್ತೆ. ಈಗ ಐಸ್ ಗಡ್ಡೆನ ಇನ್ನೊಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಾಯಿಸಿದ್ರೆ ಮೊದಲು ನೀರಾಗತ್ತೆ, ಆಮೇಲೆ ಇನ್ನೂ ಕಾಯಿಸಿದ್ರೆ ಆವಿ ಆಗತ್ತೆ. ಈಗ ಹೇಳು, ನೀರು, ಆವಿ, ಐಸು ಎಲ್ಲ ಬೇರೆ ಬೇರೆನೋ? ಇಲ್ಲ, ಒಂದೇ ಒಂದೇ ಗುಣದ ಬೇರೆ ಬೇರೆ ರೂಪ ಅಷ್ಟೇ. ಓ, ನೀರಿನ ಬೇರೆ ಬೇರೆ ರೂಪಗಳು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು. ಈಗ ಯಾರಾದ್ರೂ ನಿನ್ನನ್ನು ಬಂದು ನೀರು ಗ್ರೇಟೋ, ಐಸು ಗ್ರೇಟೋ, ಆವಿ ಗ್ರೇಟೋ ಅಂತ ಕೇಳಿದ್ರೆ ಏನ್ ಹೇಳ್ತೀಯಪ್ಪ ದೊರೆ? ಎಲ್ಲ ಒಂದೇ ಅಂತೀನಿ. ಅವಶ್ಯಕತೆಗೆ ತಕ್ಕಂತೆ ಎಲ್ಲದರೂ ಬಳಕೆ ಆಗಬೇಕು. ಹಾಗೆ ರಾಮನನ್ನು ನೋಡಿದಾಗ ಈ ದೇಶ ಜನ ರಾಮನಂತೆ ಬದುಕೋದನ್ನು ಕಲಿತಾರೆ. ಹೆಂಗ್ ಕಲಿಬೇಕು? ನಾವು ಕುಟುಂಬದಲ್ಲಿರುವಾಗ ರಾಮನಂತೆ ಬದುಕಬೇಕು. ಎಂತ ಆದರ್ಶ ಕೊಟ್ಟ? ಹೆಂಡತಿನ ಹೇಗೆ ನಡೆಸ್ಕೋಬೇಕು, ತಮ್ಮಂದ್ರ ಜೊತೆ ಹೇಗೆ ನಡ್ಕೋಬೇಕು, ಅಪ್ಪ ಅಮ್ಮನ ಹೇಗೆ ಪ್ರೀತಿಸಬೇಕು, ಇಡೀ ಸಮಾಜವನ್ನ ಹೇಗೆ ಗೌರವಿಸಬೇಕು ಅಂತ ರಾಮ ಕುಟುಂಬದ ಮಧ್ಯದಲ್ಲಿ ನಿಂತ್ಕೊಂಡು ಪಾಠ ಹೇಳಿಕೊಟ್ಟ. ಇದು ರಾಮ ಕಲಿಸಿಕೊಟ್ಟ ಪಾಠ. ಸಮಾಜ ಜೊತೆಗೆ, ರಾಷ್ಟ್ರ ಜೊತೆಗೆ ಅಧಿಕಾರವನ್ನು ಬಿಟ್ಟು ಬದುಕೋದು ಹೇಗೆ ಅಂತ ಕೃಷ್ಣ ಕಲಿಸ್ಕೊಟ್ಟ. ಈ ದೇಶದ ಜನ ರಾಮಾಯಣ ಮಹಾಭಾರತಗಳನ್ನು ಓದ್ತಾರೆ, ಇವುಗಳನ್ನು ಅರ್ಥಕೊಳ್ತಾರೆ. ಯಾರು ಗ್ರೇಟು ಅಲ್ಲ, ಯಾರು ಕನಿಷ್ಠರು ಅಲ್ಲ, ಭಕ್ತನಿಗೆ ಇವೆಲ್ಲ ಅರ್ಥ ಆಗುತ್ತೆ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಬಿಡು. ಸರಿ, ನೀವು ಏನೇನೋ ಹೇಳ್ತಾ ಇದ್ದೀರಾ, ಆಯ್ತು. ಆದ್ರೂ ನನ್ಗೆ ಯಾಕೋ ಇದು ಸರಿ ಅನ್ಸ್ತಿಲ್ಲ.
ಟೈಮ್ ಬೇರೆ, 6 ಗಂಟೆ ಆಗ್ತಾ ಇದೆ, ನಾನು ಹೊರಡ್ಬೇಕು. ನೀನು ಯಾವಾಗ್ಲೂ ಹೊರಡೋ ಅರ್ಜೆಂಟ್ ಎಲ್ಲ ಇರ್ತೀಯ. ನೀನು ಪ್ರವಚನ ಮಾಡಬೇಕು ಅಂತ ಬಂದವನು, ಎಲ್ಲ ಜನರಿಗೂ ಪೂಜೆ ಮಾಡೋದು ತಪ್ಪಿಸ್ಬೇಕು ಅಂತ ಹಠ ಹಿಡ್ಕೊಂಡು ನಿಂತಿದೀಯ. ರಾಮನ ಪೂಜೆ ಯಾಕೆ ಮಾಡ್ತಾರೆ ಅಂತ ಗೊತ್ತೇನು ನಿನಗೆ? ಕೃಷ್ಣನ ಮೂರ್ತಿ ಯಾಕೆ ಪೂಜೆ ಮಾಡ್ತಾರೆ ಅಂತ ಯಾವಾಗಲಾದರೂ ಗೊತ್ತೇನು? ಇದನ್ನ ಕಲ್ಲು ಅಂತ ಕರಿತೀರಿ, ಭಗವಂತನ ಮೂರ್ತಿನ ಕಲ್ಲು ಅಂತ ಕರಿತೀರಿ. ಮೂರ್ತಿ ಪೂಜೆ ಮಾಡಬಾರ್ದು, ಕಲ್ಲನ್ನು ಕಂಡ್ರೆ ಪೂಜೆ ಮಾಡಬಾರ್ದು ಅಂತ ನಮಗೆಲ್ಲ ಹೇಳ್ತೀರಿ. ನಿನಗೊಂದು ಪಾಠ ಹೇಳ್ತೀನಿ ನಾನು, ಹೋಗೋ, 6:45 ಆಗಿರ್ಬೇಕು, ಅವನು ಹೊರಡ್ಬೇಕು ಅಂತಾನೆ, ತಟ್ಟೆ ತಂದಿಡು. ಏನು ಇಷ್ಟ ಬೇಗ ಊಟ ಹಾಕ್ತೀರಾ? ಏನ್ ತಲೆ ಕೆಟ್ಟಿದ್ಯಾಪ್ಪ? ನಾನು ಊಟ ಹಾಕು ಅಂತಂದೇನ್ರಿ? ತಟ್ಟೆ ತಂದಿಡು ಅಂದೆ. ತಟ್ಟೆ ನೋಡಿದ ತಕ್ಷಣ ನಿನ್ಗ್ಯಾಕಪ್ಪ ಊಟ ನೆನಪಾಯ್ತು? ತಟ್ಟೆ ನೋಡಿದ್ರೆ ಊಟನೇ ನೆನಪಕ್ಕೆ ಬರುತ್ತೆ. ಹಾಗೆ ಮೂರ್ತಿಯನ್ನ ಕಂಡಾಗ ಜನರಿಗೆ ಸಾಕ್ಷಾತ್ ರಾಮನ ನೆನಪಾಗತ್ತೆ. ಮೂರ್ತಿಯನ್ನ ಯಾರು ಕಲ್ಲು ಅಂತ ಪೂಜಿಸಲ್ಲ, ಮೂರ್ತಿಯನ್ನ ಯಾರು ಕಂಚಿನ ಮೂರ್ತಿ ಅಂತ ಪೂಜಿಸಲ್ಲ, ಅದರಲ್ಲಿರುವಂತ ಚೈತನ್ಯ ಮೂರ್ತಿಯನ್ನ ಗುರುತಿಸ್ತಾರೆ. ಗೊತ್ತಾಯ್ತೇನು? ರಾಮನನ್ನ ನೋಡಿದ ತಕ್ಷಣ ಈ ದೇಶದ ಜನ ಭಕ್ತರು ರಾಮನ ಗುಣಗಳನ್ನ ಆವಾಹಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಲ್ಲಿರೋದು ಕಲ್ಲಲ್ಲ, ಚೈತನ್ಯ ಮೂರ್ತಿ. ಸರಿ ಹೋಯ್ತು, ಸರಿ. ನೀವು ಕಲ್ಲನ್ ಪೂಜೆ ಮಾಡ್ತೀರಾ? ಹೌದು. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಗೋಗಳ ಪೂಜೆನ ಯಾಕೆ ಮಾಡೋದು? ನಿನಗೆ ಒಂದಾದ್ಮೇಲೊಂದು ಪ್ರಶ್ನೆಗಳು ಹುಟ್ಟುತ್ತಾ ಇವೆ, ಬಹಳ ಸಂತೋಷ. ಗೋವನ್ನ ಕರ್ಕೊಂಡು ಬಾ, ಅವನಿಗೆ ಹೇಳ್ತೀನಿ. ಮೂರ್ತಿಗಳನ್ನ ಕಲ್ಲು ಅಂತ ಕರೆಯೋ ನಿಮಗೆ ಗೋವುಗಳ ಅರ್ಥ ಎಲ್ಲಿ ಗೊತ್ತಾಗಬೇಕು? ಮೂರ್ತಿಯ ಪೂಜೆಯಲ್ಲಿರೋ ಮಹತ್ವ, ಆ ಕಲ್ಲಲ್ಲಿರೋ ಮಹತ್ವ. ಅಗೋ ಗೋವೆ ಬಂತು, ಬಾರಮ್ಮ ನಂದಿನಿ ಬಾ ಇಲ್ಲಿ. ಇದ್ರ ಮುಂದೆ ನಾನು ಕಾರಲ್ಲಿ ಬಂದಿರೋದು, ಇದನ್ ಮೇಲೆಲ್ಲ ಹೋಗಲ್ಲ. ನಾನು ಗೋಪೂಜೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿನಗೊಂದು ಪ್ರಶ್ನೆ ಕೇಳಬೇಕು. ಆಯ್ತು. ನಮ್ಮ ಮೂರ್ತಿ ಪೂಜೆ ಬಗ್ಗೆ ತುಂಬಾ ಮಾತನಾಡ್ತೀರಲ್ಲ, ನಿನ್ ಕತ್ನಲ್ಲಿರೋದು ಅದೇನಪ್ಪ? ಅದು ನನ್ನ ದೇವ್ರಿಗೆ, ದೇವ್ರಿಗೆ ಅಂತ ನೆನಪಿಗೆ ಹಾಕೊಂಡಿರೋದು. ಓ, ಏನು ಗೊತ್ತೇನದು? ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ್ದು ನೆನಪಿಗೆ ಬೇಕು ಅಂತ. ಯಾವುದರಲ್ಲಿ ಯೇಸು ಕ್ರಿಸ್ತನನ್ನು ಕೊಂದ್ರೋ ಅದನ್ನೇ ಹಾಕೊಂಡು ತಿರುಗಾಡ್ತಿದ್ಯಾ? ಮತ್ ನಾವು ಚೈತನ್ಯ ಮೂರ್ತಿಯನ್ನು ಪೂಜೆ ಮಾಡಿದ್ರೆ ಅದ್ರ ಬಗ್ಗೆ ನೀನು ಅಬದ್ಧವಾದ ಮಾತುಗಳನ್ನು ಆಡ್ತೀಯ. ಮೂರ್ತಿ ಪೂಜೆ ಅಂತ ನಮಗೆ ಬೈತೀರಿ, ನೀವು ಮಾತ್ರ ಅದನ್ನೇ ಹಾಕೊಂಡು ತಿರುಗಾಡ್ತೀರಿ. ನಿಮ್ದು ಮೂರ್ತಿ ಪೂಜೆ ಅಲ್ವೇನು? ಅದೇಗಾಗತ್ತೆ, ನಾವು ಮೂರ್ತಿ ಇಲ್ಲದೆ ಸಾಧನೆ ಮಾಡಿದ್ದು ನಿಮ್ಗೆ ಯಾಕೆ ಆಗೋದಿಲ್ಲ? ಅದನ್ನೇ ಹೇಳಿದ್ನಲ್ಪ, ನೀವು ಮೂರ್ತಿ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾರು ಕೂಡ ಜಗತ್ನಲ್ಲಿ ಇದಿಲ್ಲದೆ ಮಾಡ್ಲಿಕ್ಕೆ ಆಗದೇ ಇಲ್ಲ, ಒಬ್ಬೊಬ್ರು ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಹೋಗ್ಲಿ ಬಿಡಿ, ಗೋವು ಬಂತು. ಈ ಗೋವಿನ ಕುರಿತಂತೆ ನಿಂಗೊಂದ್ ಎರಡು ಮಾತು ಹೇಳಬೇಕು. ಗೋವಿನ ಪೂಜೆ ಯಾಕೆ ಮಾಡ್ತೀಯ ಅಂತ ನಾವೆಲ್ಲರೂ ಕೇಳ್ತೀವಲ್ಲ. ಗೋವನ್ನ ಈ ದೇಶದಲ್ಲಿ ತಾಯಿ ಅಂತ ಭಾವಿಸ್ತಾರೆ. ಸುಮ್ಮನೆ ಒಂದು ಪ್ರಶ್ನೆ ನಿನಗೆ ಕೇಳ್ತೀನಿ, ನೀನು ಹುಟ್ಟದಾಗ್ಲಿಂದ ಎಷ್ಟು ವರ್ಷಗಳ ಕಾಲ ಅಮ್ಮನ ಹಾಲು ಕುಡಿದಿದ್ದೆ? 1-1.5 ವರ್ಷ ಇರಬಹುದು. ಈಗ ಅಮ್ಮನ ಹಾಲೇ ಕುಡಿತಿದ್ಯಾ? ಏನಂತ ಮಾತಾಡ್ತೀರಾ? ಬೇಜಾರು ಮಾಡ್ಕೊಳ್ಬೇಡಪ್ಪ, ನಿಮ್ದೆಲ್ಲರದು ವಿಚಾರಗಳೇ ಹಂಗೆ. ನೀವ್ ಏನ್ ಬೇಕಿದ್ರು ಪ್ರಶ್ನೆ ನಮ್ಮನ್ನ ಕೇಳಬಹುದು, ನಾವು ಕೋಪಿಸ್ಕೊಳ್ಬಾರ್ದು. ಆದ್ರೆ ನಾವೇನಾದ್ರೂ ಉಲ್ಟಾ ಒಂದು ಪ್ರಶ್ನೆ ಕೇಳಿದ್ರೆ ಕೋರ್ಟಿಗೆ ಹೋಗ್ಬೇಕು, ಕೇಸ್ ಆಗಬೇಕು ಅಂತ ಮಾತಾಡ್ತಾ ಇರ್ತೀರಾ. ಕೋಪಿಸ್ಕೊಳ್ಬೇಡ, ಉತ್ತರ ಕೊಡು, ಉತ್ತರ ಕೊಡು. ನೀವು ಅಮ್ಮನ ಹಾಲು ಬಿಟ್ಟ ಮೇಲೆ ಯಾವ ಹಾಲು ಕುಡಿದ್ಯಪ್ಪ? ನಂದಿನಿ, ನಂದಿನಿ ಹಾಲು ಕುಡಿಯೋದು. ಓಹೋ, ನನಗೂ ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ನಂದಿನಿ ಅಂತ ನಾಯಿದೋ ಹಂದಿದೋ ಹಾಲು ಬಂದ್ಬಿಟ್ಟಿದ್ಯಾ? ಇಲ್ಲ ರೀ, ಅದು ಹಸುವಿನ ಹಾಲು. ಈಗ ಹೇಳಪ್ಪ, ನಂದಿನಿ ಅನ್ನೋ ಹಸುವಿನ ಹಾಲನ್ನ ಅಮ್ಮನ ಹಾಲು ಬಿಟ್ಟ ಮೇಲೆ ಕುಡಿದಿರೋ ನಿನಗೆ ಹಸು ತಾಯಿನೋ ನಾಯಿ ಮತ್ತು ಹಂದಿ ತಾಯಿನೋ ಹೇಳು. ಈ ಲಾಜಿಕ್ ನಲ್ಲಿ ಹಸುನೇ ತಾಯಿ ಆಗ್ತಾಳೆ. ಅದಕ್ಕೆ
ನಾವು ಇದನ್ನ ಗೋಮಾತೆ ಅಂತ ಕರೆದು ಪೂಜಿಸೋದು. ಅರ್ಥ ಆಯ್ತೇನು? ನಾವು ಈ ಗೋಮಾತೆಯನ್ನ ಅತ್ಯಂತ ಪ್ರೀತಿಯಿಂದ ಪೂಜಿಸ್ತೀವಿ, ಭಕ್ತಿಯಿಂದ ನೋಡ್ಕೊಳ್ತೀವಿ. ಯಾಕೆಂದ್ರೆ ಅದರ ಮೇಲಿರೋ ಗೌರವ ನಮಗೆ ಅಂಥದ್ದು. ನೀವಾದ್ರೂ ಅದನ್ನ ಮಾಂಸಕ್ಕೆ ಅಂತ ಬಳಸ್ತೀರಿ. ಯಾಕೆ ಅಂತ ಕೇಳಿದ್ರೆ ಹಾಲು ಕೊಡೋದು ನಿಲ್ಲಿಸಿರುವ ಪ್ರಾಣಿ ಅಂತ ಹೇಳ್ತೀರಿ. ನಾಚಿಕೆ ಆಗಲ್ವಾ? ಮನೆಯಲ್ಲಿ ಅಮ್ಮ ಅಪ್ಪ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಕಟುದಿನಿ ಕೊಟ್ಟು ಕೊಲ್ತೀವೇನ್ರಿ? ಆದ್ರೆ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿರುವಂತ ಯಾರಿಗೂ ಯಾವತ್ತು ತೊಂದರೆ ಮಾಡದೇ ಇರುವಂತ ಗೋವನ್ನು ಕೊಲ್ಲಬೇಕು ಅಂತ ಹೇಳ್ತಿರಲ್ಲ, ಸರಿನಾ ಇದು? ನಿಮ್ದು ಅದೇನ್ ಪ್ರಶ್ನೆಗಳಿಗೆ ಉತ್ತರ ಅಂತ ಕೊಡ್ತಿರೋ, ನಂಗಂತೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನನ್ನ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ನಿನ್ನ ಮತಾಂತರ ಮಾಡ್ಲಿಕ್ಕೆ ಬಂದವರು ಸಾಕಷ್ಟು ತಿದ್ದಿ ತೀಡ್ಬಿಟ್ಟಿದ್ದಾರೆ. ಆದರೆ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು, ಯೋಚನೆ ಮಾಡಿ ಉತ್ತರ ಕೊಡು. ಗೋವಿನ ಕುರಿತಂತೆ ಮಾತನಾಡೋರು ಅನೇಕ ಮಾತನಾಡ್ತೀರಲ್ಲ, ನಿನ್ನ ಹುಟ್ಟಿಸಿದ ಯಾರು ಅಂತ ಕೇಳಿದರೆ ಏನು ಹೇಳ್ತೀರಾ? ಅದು ನನ್ನ ತಂದೆ, ಸ್ವರ್ಗದಲ್ಲಿರೋ ನನ್ನ ದೇವರು. ನಿಮ್ಮ ತಂದೆ ಸ್ವರ್ಗದಲ್ಲಿರೋ ಆ ದೇವರು ನಿನ್ನನ್ನು ಮಾತ್ರ ಹುಟ್ಟಿಸಿದ್ರೋ? ಇಡೀ ಸೃಷ್ಟಿ ಅವರದ್ದೇನೋ? ಇಲ್ಲಪ್ಪ, ಎಲ್ಲ ಒಂದೇ. ಸೂರ್ಯ ಚಂದ್ರರಾದಿಯಾಗಿ ಎಲ್ಲವೂ ಅವನದೇ ಸೃಷ್ಟಿ. ವೆರಿ ಗುಡ್, ಬಹಳ ಚಂದ. ಈ ಸೃಷ್ಟಿಯೊಳಗೆ ಪಶು ಪಕ್ಷಿ ಕ್ರಿಮಿ ಕೀಟ ಪ್ರಾಣಿಗಳೆಲ್ಲ ಬರ್ತಾವೋ ಇಲ್ವೋ? ಎಲ್ಲವೂ ಅವನದೇ ಸೃಷ್ಟಿ, ಎಲ್ಲದಕ್ಕೂ ಅವನೇ ತಂದೆ. ಓಹೋ ಹೋ ಹೋ, ಬಹಳ ಚೆನ್ನಾಗಿದೆ ಈ ಪ್ರಶ್ನೆ. ನಿನ್ನನ್ನು ಅದೇ ತಂದೆ ಹುಟ್ಟಿಸಿದ, ಅಲ್ಲಿ ಓಡಾಡ್ತಿರೋ ನಾಯಿನೂ ಅದೇ ತಂದೆ ಹುಟ್ಟಿಸಿದ ಅಂದ್ಮೇಲೆ ಇಬ್ರು ಅಣ್ಣ ತಮ್ಮಂದ್ರೆ ಆದ್ರ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಭಗವಂತನ ಸೃಷ್ಟಿ ಯಾವ್ದಾವ್ದಿದೆಯೋ ಅದನ್ನ ಅತ್ಯಂತ ಗೌರವದಿಂದ ಶ್ರೇಷ್ಠ ಭಾವದಿಂದ ಕಾಣುವಂತ ಶ್ರೇಷ್ಠ ಪರಂಪರೆ ನಮ್ದು ಅಂತ ಸನಾತನವಾದ ಹಿಂದೂ ಧರ್ಮಕ್ಕೆ ಸೇರಿದವರು ನಾವು. ಗೊತ್ತಿದೆಯೇನು ನಿನಗೆ, ನಮ್ಮ ಪೂರ್ವಜರು ನಮ್ಮ ಋಷಿಗಳು ಎಂತ ಪ್ರಾರ್ಥನೆ ಮಾಡಿದ್ರು ಅಂತಂದ್ರೆ, ಆ ಪ್ರಾರ್ಥನೆ ಎಷ್ಟು ಸುಂದರವಾಗಿತ್ತು ಅಂದ್ರೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಹೇಳ್ಬೇಕಾದ್ರೆ ಅವರು ಯಾವುದೋ ಒಂದು ಊರಿನ ಒಂದು ಒಂದು ಜನಾಂಗದ ಒಂದು ಜಾತಿಯ ಜನರ ಬಗ್ಗೆ ಮಾತಾಡ್ಲಿಲ್ಲ, ಜಗತ್ತಿನ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ಆ ಎಲ್ಲರಲ್ಲಿ ನೀನು ಬಂದ್ವಿ, ನಿಮ್ಮವರು ಬಂದ್ರಿ, ಗೊತ್ತಿರಲಿ. ಈ ಮನುಷ್ಯ ಹೇಳ್ತಿರೋದು ಯಾಕೋ ಸರಿ ಅನಿಸ್ತಿದೆ. ನಾವು ಈ ಅಮ್ಮ ಅಪ್ಪನೇ ಸರಿಯಾಗಿ ನೋಡ್ಕೊಳ್ಳಲ್ಲ, ಇನ್ನ ಈ ಗೋಪೂಜೆ ಮಾಡೋದು ಹೌದಾ? ನಾವು ಎಷ್ಟು ಹಾಳಾಗಿ ಹೋಗಿದ್ದೀವಲ್ಲ. ಹೌದು, ಈ ವ್ಯಕ್ತಿ ಬುದ್ಧಿವಂತ ಅಂತ ಅನಿಸ್ತಾನೆ. ನನ್ನ ಎಲ್ಲ ಅನುಮಾನಗಳನ್ನ ಇವನ ಹತ್ರ ಪರಿಹರಿಸ್ಬೋದಲ್ವಾ? ಇವನೇ ಪರಿಹರಿಸ್ಬೋದು. ಸದ್ಯಕ್ಕೆ ಈ ಮತಾಂತರದ ಅವಾಂತರ ನನಗೆ ಜಾಸ್ತಿ ಆಗ್ತಿದೆ ಅನಿಸ್ತಿದೆ. ಈ ಶಿಲ್ಪೇನು ಯಾಕೋ ಹೊರೆ ಆಗ್ತಿದೆ. ಅದ್ ಸರಿ, ನನ್ನದು ಕೆಲವು ಪ್ರಶ್ನೆಗಳಿದೆ. ಯಾಕೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತೀಯ? ನನ್ನದು ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡಿ. ನನ್ನ ಈ ಮತಾಂತರ ಮಾಡಿದವರು ಅಂದ್ರೆ ಈ ಧರ್ಮದಿಂದ ದೂರ ಮಾಡಿದವರು ಜಾತಿಗಳ ಕಾದಾಟ ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರು. ಯಾಕೆ ಇಷ್ಟೊಂದು ಜಾತಿ, ಈ ಮೇಲು ಕೀಳುಗಳೆಲ್ಲ? ಇದರಿಂದ ಅಸಹಿಷ್ಣುತೆ ಉಂಟಾಗಲ್ವೇನೋ? ಓ, ಈಗ ನೀನು ಗಂಭೀರವಾದ ಪ್ರಶ್ನೆ ಕೇಳ್ತಿದ್ಯಾ. ಬರೀ ಮೂರ್ತಿ ಪೂಜೆ, ಬರೀ ನಮ್ಮ ಧರ್ಮ ಗ್ರಂಥಗಳನ್ನ ಆಡ್ಕೊಳ್ಳೋದನ್ನು ಬಿಟ್ಟು ಗಂಭೀರವಾದ ಪ್ರಶ್ನೆಗೆ ಬಂದಿದೆಯಾ? ಜಾತಿ ಪದ್ಧತಿ ಭಾರತದಲ್ಲಿ ಯಾವತ್ತು ಸಮಸ್ಯೆಯಾಗೇ ಇರಲಿಲ್ಲ. ಮೂಲತಃ ನಮ್ಮದು ವರ್ಣ ಪದ್ಧತಿ ಅಂತಿತ್ತು. ಅದು ಹೇಗಿತ್ತು ಗೊತ್ತೇನು? ಹುಟ್ಟಿದಾಗ ಪ್ರತಿಯೊಬ್ಬರೂ ಶೂದ್ರರೇ. ಆದರೆ ಕಾಲಕ್ರಮದಲ್ಲಿ ನಾವು ಬೆಳೆಸಿಕೊಳ್ಳೋ ಗುಣಗಳ ಆಧಾರದ ಮೇಲೆ ನಮ್ಮ ವರ್ಣಗಳು ನಿರ್ಧಾರ ಆಗ್ತಾ ಇತ್ತು. ಯಾರು ಈ ಪ್ರಪಂಚದ ತ್ಯಾಗ ಮಾಡಿ ಭಗವಂತ ಬೇಕು, ಬ್ರಹ್ಮ ಸಾಕ್ಷಾತ್ಕಾರವಾಗಬೇಕು ಅಂತ ಬ್ರಹ್ಮ ಮಾರ್ಗದಲ್ಲಿ ನಡೀತಾ ಇದ್ನೋ ಅವನು ಸಾತ್ವಿಕ ಗುಣಗಳಿಂದ ಕೂಡಿಕೊಂಡು ಬ್ರಾಹ್ಮಣ ಅನ್ನಿಸ್ಕೊಳ್ತಿದ್ದ. ಯಾರು ತಾ
ಸಾಲು ಕದನ ಕಾದಾಟಗಳಿಂದ ರಾಷ್ಟ್ರ ರಕ್ಷಣೆಗೆ ನಿಲ್ತೀನಿ, ಧರ್ಮ ರಕ್ಷಣೆಗೆ ನಿಲ್ತೀನಿ ಅಂತ ಹೇಳ್ತಾನೋ ಆತ ಕ್ಷತ್ರಿಯನಾಗ್ತಿದ್ದ. ಇವರೆಲ್ಲರಿಗೂ ಉಪಯೋಗ ಆಗಿ ನಿಲ್ಲೋನು ವೈಶ್ಯನಾದ್ರೆ ಇನ್ನೆಲ್ರಿಗೂ ಸಹಕಾರ ಮಾಡಿಕೊಂಡು ನನ್ನ ಹತ್ರ ಇವೆಲ್ಲ ಚಿಂತನೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಅವನು ಶೂದ್ರನಾಗಿರ್ತಿದ್ದ. ಎಲ್ಲವೂ ಚೆನ್ನಾಗೇ ಇತ್ತು, ಕಾಲಕ್ರಮದಲ್ಲಿ ಹಾಳಾಗ್ತಾ ಇವೇ ಜಾತಿಯಾಗಿ ಬಂತು. ಅದರಲ್ಲೂ ನಿಮ್ಮವ್ರು ಬಂದ್ರಲ್ಲ, ನಿಮ್ಮವರು ನಮ್ಮವರ ಇನ್ಯಾರಪ್ಪ ಕತ್ತಿಗೆ ಹಾಕೊಂಡು ಬಂದಿದ್ರಲ್ಲ, ಅವ್ರು ಬರ್ಬೇಕಾದ್ರೆ ಸುಮ್ನೆ ಬರಲಿಲ್ಲ, ತಮ್ಮ ಕೈಯಲ್ಲಿ ಒಂದು ಪುಸ್ತಕ ತಗೊಂಡ್ರು, ಇನ್ನೊಂದು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದು ನಿಂತ್ಕೊಂಡ್ರು. ಇದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಕಡಿತೀವಿ ಎಂದು. ಈ ದೇಶದಲ್ಲಿ ಇದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋರಲ್ಲ, ಹಿಂಗಾಗಿ ಧರ್ಮಶ್ರದ್ಧೆ ಜಾಸ್ತಿ ಇದ್ದಿದ್ರಿಂದ ಅವ್ರ ಆಟ ನಡೀಲಿಲ್ಲ. ಆಗೇನ್ ಮಾಡಿದ್ರು ಗೊತ್ತೇನು, ಈ ದೇಶದಲ್ಲಿ ಜಾತಿಯ ಕಾದಾಟಗಳು ಜಾಸ್ತಿ ಇವೆ ಅಂತ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ಈ ದೇಶದ ಇತಿಹಾಸವನ್ನು ತಿದ್ದಿದ್ರು, ಈ ದೇಶದ ಪುರಾಣಗಳನ್ನ ಕೆಡಿಸಿದ್ರು, ಕೊನೆಗೆ ವೇದ ಉಪನಿಷತ್ತುಗಳಿಗೂ ಅಪಾರ್ಥ ಕಲ್ಪಿಸಿಬಿಟ್ರು. ಹೌದು ನಿಜ, ನಾನು ಪ್ರಾರ್ಥನಾ ಮಂದಿರಕ್ಕೆ ಹೋಗೋ ಕಡೆ ಕೆಲವೊಂದಷ್ಟು ಜನ ಬರೋದೇ ಇಲ್ಲ ಅಂತೀನಿ. ಹೌದು, ಅವರಲ್ಲೂ ಕೂಡ ಎಷ್ಟೊಂದು ಜಾತಿಯ ಕದನಗಳಿವೆ ಅಂತಂದ್ರೆ ಇದೇ ದೇಶದ ಅವರ ಪ್ರಾರ್ಥನಾ ಮಂದಿರಗಳಲ್ಲಿ ಕೆಲವರು ಒಂದ್ಸಲ ಬರ್ತಾರೆ ಮತ್ತು ಕೆಲವರು ಇನ್ನೊಂದ್ಸಲ ಬರ್ತಾರೆ. ಆದ್ರೆ ನಮಗ್ ಮಾತ್ರ ಪದೇ ಪದೇ ಹೇಳ್ತಾರೆ ಭಾರತದಲ್ಲಿ ಜಾತಿಯ ಕಾದಾಟ ಇದೆ, ಜಾತಿಯ ಕಾದಾಟ ಇದೆ ಅಂತ. ಈ ಕಾರಣಕ್ಕೆ ಅಸಹಿಷ್ಣುತೆಯನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತಿರೋದು. ಇಷ್ಟಕ್ಕೂ ಅಸಹಿಷ್ಣುತೆ ಎಲ್ಲಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯೇನು? ನೀನ್ ತಿಳ್ಕೊಂಡ ಹುಡುಗ, ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ರು ಎಲ್ಲರೂ ಪ್ರೀತಿಯಿಂದ ತಂಪಾಡಿಕ್ತಾ ಬರುತ್ತಾರೆ, ಹಾಗಿದ್ರೆ ಅಸಹಿಷ್ಣುತೆ ಎಲ್ಲಿದೆ? ಯಾರ್ಯಾರು ಅಸಹಿಷ್ಣುತೆಯ ಮಾತಾಡ್ತಿದ್ದಾರೋ ಆ ಸಿನಿಮಾ ನಟರುಗಳು, ಆ ಸಾಹಿತ್ಯ ಕರ್ಮಿಗಳಿಗೆಲ್ರಿಗೂ ಯಾರಪ್ಪ ಆ ಸ್ಥಾನಕ್ಕೆ ಏರಿಸಿ ಕೂರಿಸಿದ್ದು? ನಂಬರ್ ಒನ್ ಹೀರೋ ಅಂತ ಮಾಡಿದ್ಯಾರು? ನಾವೇ ತಾನೇ ಮಾಡಿದ್ದು. ಸಾಹಿತ್ಯ ಸಮ್ಮಾನ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ಯಾರು? ಇದೇ ದೇಶದ ಜನ ಗೌರವಿಸಿದ್ದು. ಇದ್ದಕ್ಕಿದ್ದಂತೆ ಇವ್ರಿಗೆ ಯಾಕೆ ಇವತ್ತು ಅಸಹಿಷ್ಣುತೆ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡ್ತು? ಯಾಕೆ ಅಂತಂದ್ರೆ ಇವರೆಲ್ಲರೂ ಅಕ್ರಮವಾಗಿ ವಾಸವಾಗಿದ್ದರಲ್ಲ ಸರ್ಕಾರಿ ಬಂಗಲೆಗಳು, ಅಲ್ಲಿಂದ ಒದ್ದು ಓಡಿಸ್ಲಾಯ್ತಲ್ಲ, ಇವ್ರಿಗೆ ಅಸಹಿಷ್ಣುತೆ ಶುರುವಾಗ್ಬಿಡ್ತು. ಇಷ್ಟೇ ಅಲ್ಲ, ಇಷ್ಟೇ ಅಲ್ಲ, ಅನೇಕ ಫಿಲ್ಮ್ ಆಕ್ಟರ್ಗಳು ಕಳೆದ ಅನೇಕ ವರ್ಷಗಳಿಂದ ಸಾಕಷ್ಟು ದುಡ್ಡನ್ನು ಕೂಡಿಟ್ಕೊಂಡಿದ್ರಲ್ಲ, ಅವ್ರ ಮೇಲೆ ಆದಾಯ ಕರದ ದಾಳಿ ಆದ ತಕ್ಷಣ ಇದ್ದಕ್ಕಿದ್ದಂತೆ ಅಸಹಿಷ್ಣುತೆ ಶುರುವಾಗ್ಬಿಡ್ತಲ್ಲ. ಗೊತ್ತಿರಲಿ ಮಿತ್ರ, ಈ ಅಸಹಿಷ್ಣುತೆ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಪಕ್ಕದ ರಾಷ್ಟ್ರದಲ್ಲಿರೋ ಮಾಫಿಯಾ ಡಾನ್ ಅನ್ನ ಹಿಡಿತೀನಿ ಅಂದ ತಕ್ಷಣ ಹಿಂದಿ ಸಿನಿಮಾ ನಟರ ಅನೇಕರಿಗೆ ಅಸಹಿಷ್ಣುತೆ ಶುರುವಾಗ್ಬಿಡತ್ತಲ್ಲ. ಯಾಕಿಂಗಾಗತ್ತೆ, ಯಾಕಿಂಗಾಗತ್ತೆ ಅಂತಂದ್ರೆ ಈ ಅಸಹಿಷ್ಣುತೆ ಕ್ರಿಯೇಟೆಡ್ ಅನ್ನೋ ಕಾರಣಕ್ಕೋಸ್ಕರ. ನೆನ್ಪಿಟ್ಕೋ, ಈ ಅಸಹಿಷ್ಣುತೆ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಅನೇಕರು ಎನ್ ಜಿ ಒಗಳನ್ನ ಕಟ್ಕೊಂಡು ವಿದೇಶಿ ಶಕ್ತಿಯಿಂದ ಹಣ ಪಡ್ಕೊಂಡು ಈ ದೇಶದ ಬೆಳವಣಿಗೆ ಆಗುವಂತೆ ತಡೀತಿರ್ತಾರೆ. ನೆನಪಿದೆಯೇನು ನಿನಗೆ, ತಮಿಳ್ನಾಡಿನಲ್ಲಿ ಒಂದು ಅಣುಶಕ್ತಿ ಘಟಕವನ್ನ ಸ್ಥಾಪಿಸಬೇಕು ಅಂತ ನಿಶ್ಚಯ ಮಾಡಿದಾಗ ಒಂದು ಎನ್ ಜಿ ಒ ಹಗಲು ರಾತ್ರಿ ಪ್ರತಿಭಟನೆ ನಡೆಸ್ತು, ಯಾರಿಗೂ ಗೊತ್ತಿರಲಿಲ್ಲ ಯಾಕೆ ಪ್ರತಿಭಟನೆ ನಡೀತಿದೆ ಅಂತ. ಆಮೇಲೆ ಗೊತ್ತಾಯ್ತು ವಿದೇಶದಿಂದ ಹಣ ಬರ್ತಿದೆ ಅಂತ. ಅವರನ್ನ ದೂರ ಮಾಡಿಟ್ಟ ನಂತರ ಇದ್ದಕ್ಕಿದ್ದಂತೆ ಅಸಹಿಷ್ಣುತೆ ಜಾಸ್ತಿ ಆಯ್ತಲ್ಲ. ಈ ದೇಶದ ಅಸಹಿಷ್ಣುತೆಯ ಬಗ್ಗೆ ಮಾತನಾಡ್ತಿರೋರು ಎಚ್ಚೆತ್ಕೊಂಡಿರಬೇಕು. ಆದ್ರೆ ಗೊತ್ತಿರಲಿ, ಈ ದೇಶ ಇವತ್ತು ಶಾಂತವಾಗಿ ಪರಮ ಶಾಂತವಾಗಿದೆ. ಯಾಕೆ ಅಂತಂದ್ರೆ ಈ ದೇಶದ ಧರ್ಮ ಹಿಂದೂ ಧರ್ಮ ಪ್ರತಿಯೊಬ್ಬರಲ್ಲೂ ಭಗವಂತನನ್ನ ಕಾಣುವಂತ ಶ್ರೇಷ್ಠ ಧರ್ಮ ಆಗಿದೆ, ನೆನಪಿರಲಿ. ಹೌದು, ನನಗೆ ಈ ಮೂರ್ತಿ ಪೂಜೆ ಬಗ್ಗೆ ಸರಿಯಾಗಿ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಅನ್ಸ್ತು. ಯಾಕೆ ಅಂದ್ರೆ ಈಗ ಈ ಮೂರ್ತಿ ಪೂಜೆ ಬಗ್ಗೆ ನಮ್ಮವ್ರು ಬೇರೆನೆ ಹೇಳ್ತಾರೆ, ಈ ಮೂರ್ತಿ ಪೂಜೆಯಿಂದ ನಾವು ಮೂರ್ತಿ ಪೂಜೆಯಿಂದ ಮಾಡಕ್ ಸಾಧ್ಯವಾಗಿದ್ದು ಸಾಧನೆಗಳು ನಿಮ್ಗೆ ಅದು ಹೆಂಗಾಗಲ್ಲ? ಹುಚ್ಚ, ನಾವು ಮೂರ್ತಿಯನ್ನ ಪೂಜೆ ಮಾಡಬೇಕಾದಾಗ ಚೈತನ್ಯ ಮೂರ್ತಿಯನ್ನ ಪೂಜೆ ಮಾಡ್ತೀವಿ. ಈ ತರ ಯಾವುದೋ ಸಾವಿನ ಶಿಲುಬೆನ ಹಾಕೊಂಡು ತಿರುಗಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಬೇಡ. ಆದ್ರೆ ಇವತ್ತು ಭಾರತದ ಅಸಹಿಷ್ಣುತೆ ಪೂರ್ತಿ ತ್ಯಾಗಗೊಂಡು ಭಾರತ ಒಂದು ಹೆಜ್ಜೆ ಮುಂದೆ ಬಂದಿದೆ. ಇವತ್ತು ಭಾರತ ಜಗತ್ತನ್ನ ಬೆಳಗಲು ನಿಂತಿದೆ. ಎಷ್ಟರ ಮಟ್ಟಿಗೆ ಭಾರತ ಬೆಳಗ್ಗೆ ನಿಂತಿದೆ ಅಂತಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಿ ಹೊಮ್ಮುತ್ತೆ ಅಂತ ಇಡೀ ಜಗತ್ತು ಹೇಳ್ತಾ ಇರೋ ಮಾತನ್ನ ಕೇಳಿದಾಗ ಈ ಬೆಂಕಿ ಏನ್ ಕಾದಾಡ್ತಾ ಇದೆ, ಈ ಬೆಂಕಿ ಬಹಳ ದಿನ ನಿಲ್ಲೋದಿಲ್ಲ. ಇನ್ನೂ ಒಂದ್ ಮಾತು ಹೇಳಲೇನು, ಹಿಂದೂ ಧರ್ಮದ ಶಕ್ತಿ ಎಂತದ್ದು ಅಂತಂದ್ರೆ ಯಾವ ಮೂರ್ತಿ ಪೂಜೆ ಮಾಡಬಾರ್ದು ಅಂತ ನೀವೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು, ಅದೇ ಮೂರ್ತಿಯ ಪೂಜೆ ಕಡೆ ನೀವು ಹೊರಡ್ಬಿಟ್ರಲ್ಲ. ನಿಮ್ಮ ಅನೇಕ ಪ್ರಾರ್ಥನಾ ಮಂದಿರಗಳ ಹೊರಗೆ ಇವತ್ತು ಗರುಡ ಸ್ತಂಭವನ್ನ ನಿಲ್ಲಿಸ್ತಾರೆ. ಅಷ್ಟೇ ಅಲ್ಲ ಮಿತ್ರ, ನಿನಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ ಅನೇಕ ದೇವಸ್ಥಾನಗಳಲ್ಲಿ ನೀನು ಯಾವ ದೇವರನ್ನ ಪೂಜೆ ಮಾಡ್ತೀಯೋ ಅದೇ ದೇವರಿಗೆ ಅಷ್ಟೋತ್ತರ ಶತನಾಮಾವಳಿಗಳ ಪೂಜೆ ನಡೆಯುತ್ತೆ.
ದಾವಣಗೆರೆಯ ಒಂದು ಕಡೆ ನಿಮ್ಮ ಪ್ರಾರ್ಥನಾ ಮಂದಿರದ ಹೊರಗೆ ರಥೋತ್ಸವ ನಡೆಯುತ್ತೆ, ಉರುಳು ಸೇವೆ ಕೂಡ ನಡೆಯುತ್ತೆ. ಯಾವ ಭಾರತವನ್ನು ಆಕ್ರಮಿಸಿಕೊಳ್ಬೇಕು ಅಂತ ನೀವು ಬಂದಿದ್ರು, ಆ ಭಾರತದ ಪರಂಪರೆಯೊಳಗೆ ಒಂದಾಗಿ ಹೋಗುವಂತ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ತಲೆ ಕೆಡಿಸಿಕೊಳ್ಳೋ ಅಗತ್ಯವೇ ಇಲ್ಲ. ಇಷ್ಟಕ್ಕೂ ನೀನೀಗ ವಾಪಸ್ ಬರಬೇಕು ಅಂತ ನಿಶ್ಚಯ ಮಾಡಿರೋದ್ರಿಂದ ಏನ್ ಮಾಡಬೇಕು ಅಂತ ಏನಾದ್ರೂ ಮನಸ್ಸಿನಲ್ಲಿ ಇದೆಯೇನು? ಹೌದು, ನಾನು ನನ್ನ ಧರ್ಮಕ್ಕೆ ವಾಪಸ್ ಬರ್ತೀನಿ. ಬಹಳ ಸಂತೋಷ. ವಾಪಸ್ ಬರಬೇಕು ಅಂತ ನಿಶ್ಚಯ ಮಾಡಿದ್ರೆ ಅಲ್ಲಿಂದ ಏಳು ಬಾ, ಇಬ್ರು ಸೇರಿ ಈ ಗೋಮಾತೆಯನ್ನ ಆರಾಧಿಸೋಣ, ಈ ಗೋಮಾತೆಯನ್ನ ಪೂಜಿಸೋಣ. ಅಷ್ಟೇ ಅಲ್ಲ, ನಿಮ್ಮ ಮನೆ ಒಳಗಿದ್ದ ದೇವರ ಮೂರ್ತಿಗಳನ್ನೆಲ್ಲ ಹೊರಗೆ ಹಾಕಿದ್ದೀನಿ ಅಂತೆಲ್ಲ ವಾಪಸ್ ಎಲ್ಲ ತಗೊಂಡು ಬಂದು ದೇವರ ಕೋಣೆಯಲ್ಲಿ ಇಡು. ತುಳಸಿ ಕಟ್ಟೆ ಒಡೆದು ಹಾಕಿದ್ಯಲ್ಲ, ಆ ತುಳಸಿ ಕಟ್ಟೆಯನ್ನ ಮತ್ತೆ ವಾಪಸ್ ಕಟ್ಟಿಸ್ಕೋ ಮಿತ್ರ. ನಿಮ್ ದೇವರ ಕೋಣೆಯಲ್ಲಿ ನೀನ್ ಇಷ್ಟು ದಿನ ಪೂಜೆ ಮಾಡ್ತಿದ್ದ ದೇವರು ಇರ್ಲಿ, ನಮಗೇನು ಟೆನ್ಷನ್ ಇಲ್ಲ. 33 ಕೋಟಿ ದೇವತೆಗಳೊಂದಿಗೆ ಇನ್ನೊಂದು ದೇವರನ್ನ ನಾವು ಸಹಜವಾಗಿ ಪ್ರೀತಿಸ್ತೀವಿ, ಆನಂದಿಸ್ತೀವಿ. ತಲೆ ಕೆಡಿಸ್ಕೊಳ್ಬೇಡ. ಎಷ್ಟು ಚೆನ್ನಾಗಿದೆ ನಮ್ಮ ಹಿಂದೂ ಧರ್ಮ. ನಮ್ ಕೆಲಸ ಮುಂದುವರ್ಸೋಣ. ಸರಿ, ಹೌದು, ಇನ್ನೊಂದು ಪ್ರಶ್ನೆ ಇದೆ. ನೀವು ಇಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ದೀರಲ್ಲ, ಅದು ಹೇಗೆ? ನಿಮ್ಗೆ ಆಧ್ಯಾತ್ಮನೂ ಗೊತ್ತು, ವೇದಾಂತನೂ ಗೊತ್ತು, ಸಿನಿಮಾನೂ ಗೊತ್ತು, ಸಾಹಿತ್ಯನೂ ಗೊತ್ತು, ಇವೆಲ್ಲ ಹೇಗೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ, ಕೇಳಲೇಬೇಕಿತ್ತು. ನೀನು ಎಷ್ಟು ಓದ್ಕೊಂಡಿದ್ಯಾ? ನಾನು SLC ಫೇಲ್ ಆಗಿದ್ದೆ. ನಾನು ಪಟ್ಟಣದಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ. ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡೋದು ಬೇಡ ಅಂತ ನನ್ನ ಹಳ್ಳಿಗೆ ವಾಪಸ್ ಬಂದಿದ್ದೀನಿ. ನನ್ನ ಹಳ್ಳಿ ಜನರ ಸೇವೆ ಮಾಡಬೇಕು, ನನ್ನ ಭೂಮಿಯಲ್ಲಿ ನಾನೇ ನಿಂತು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ವಾಪಸ್ ಬಂದಿರೋನ್ನ ನೆನ್ಪಿಟ್ಕೋ. ಯಾರಿಗೆ ಭೂಮಿ ತಾಯಿಯ ಸೇವೆ ಮಾಡಬೇಕು, ತನ್ನ ಧರ್ಮದ ಸೇವೆ ಮಾಡಬೇಕು ಅನ್ನೋ ಭಾವ ಜಾಗೃತವಾಗುತ್ತೋ, ಧರ್ಮ ಶ್ರದ್ಧೆ ಜಾಗೃತವಾಗುತ್ತೋ, ಅವನು ಬೇರೆಲ್ಲೂ ಹೋಗಲ್ಲ. ಈ ಕಾರಣಕ್ಕೋಸ್ಕರ ಮರಳಿ ಬಂದಿದ್ದೀನಿ. ನಾನು ಒಂಥರ ನಿಂತರನೆ, ನೀನ್ ಹೆಂಗ ಮಾತೃ ಧರ್ಮಕ್ಕೆ ಮರಳಿದ್ಯಲ್ಲ, ನಾನು ಹಂಗೆ ನನ್ನ ಹಳ್ಳಿಗೆ ವಾಪಸ್ ಬಂದಿದ್ದೀನಿ. ಗೊತ್ತಾಯ್ತಾ? ಬಾ, ಒಳ್ಳೇದಾಗಿ. ಮಿತ್ರರೇ, ಹರಿಓಂ 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 ಹರಿಓಂ. ಇದೊಂದು ಪುಟ್ಟ ಪ್ರಯತ್ನ. ಯಾಕೆ ಅಂತಂದ್ರೆ ಅನೇಕ ಹಳ್ಳಿಗಳಲ್ಲಿ ಈ ಸಂಕಟ, ಈ ರಾದ್ಧಾಂತ್ಯಗಳು ನಡೀತಾ ಇವೆ. ಬಹಳ ಸಂಕಟ ಏನು ಅಂತಂದ್ರೆ, ಅನೇಕ ಕಡೆ ಹೋದಾಗ ಸಾಮಾನ್ಯ ಜನರನ್ನ ಅತ್ಯಂತ ಸುಲಭವಾಗಿ ಆಮಿಷ ಕೊಟ್ಟು ಮತಾಂತರ ಮಾಡಿಬಿಡ್ತಾರೆ. ಇತ್ತೀಚೆಗಂತೂ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತಂದ್ರೆ, ಬಹುಶಃ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನ ಯಾವ ಧರ್ಮದ ಎದುರಿಗೆ ಕೂತ್ಕೊಂಡು ನನಗೆ ಅನ್ಸುತ್ತೆ ನಾವು ಮಾತಾಡ್ಬಿಡ್ತಾ ಇರ್ಬೇಕಾದ್ರೆ ಅನೇಕರಿಗೆ ಅನ್ನಿಸ್ತಿರ್ಬೋದು, ಇವೆಲ್ಲ ಈ ಸ್ಟೇಜ್ ಮೇಲೆ ಯಾಕೆ ಮಾಡಿದಿರಿ ಅಂತ. ಅಕಸ್ಮಾತ್ ನಾವು ಇದ್ರ ಕುರಿತಂತೆ ಗಂಭೀರವಾಗಿ ಆಲೋಚನೆ ಮಾಡಲಿಲ್ಲ ಅಂತಂದ್ರೆ, ಬರಲಿರೋ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ರಾಮಕೃಷ್ಣರನ್ನಿಟ್ಟು ಪೂಜೆ ಮಾಡುವಷ್ಟು ವಾತಾವರಣ ಉಳಿಯುತ್ತೆ ಅನ್ನೋದೇ ಅನುಮಾನ. ಅಷ್ಟು ಗಂಭೀರವಾದ ಸಂಗತಿ ಆಗ್ತಿದೆ. ಈ ಕಾರಣಕ್ಕೋಸ್ಕರ ಎಚ್ಚರಿಸ್ಲಿಕ್ಕೋಸ್ಕರ ಒಂದು ಪುಟ್ಟ ಪ್ರಯತ್ನವನ್ನ ಇವತ್ತು ನಾವು ನಿಮ್ಮ ಎದುರಿಗೆ ಮಾಡಿದ್ದೀವಿ. ಈ ಪ್ರಯತ್ನ ಜಾಗೃತಿಗೊಳಿಸುವಂತ ಪ್ರಯತ್ನ, ಇನ್ನು ವ್ಯಾಪಕವಾಗಿ ಇದರ ಮೇಲೆ ವರ್ಕ್ ಮಾಡ್ತಾ ಈ ದೇಶದ ಮೇಲೆ ಆಗ್ತಾ ಇರುವಂತ ಅನಾಹುತಗಳನ್ನು ತಡೆಯುವಂತ ಒಂದು ಪುಟ್ಟ ಪ್ರಯತ್ನಕ್ಕೆ ಸಾಥ್ ಕೊಟ್ಟ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನನ್ನ ಜೊತೆಗೆ ಅಭಿರಾಮ್ ಹಾಗೆ ರಾಕೇಶ್ ಇವರಿಬ್ಬರಿದ್ರು, ಅವರಿಬ್ಬರಿಗೂ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ವೀಕಾರ ಮಾಡಿದ ನಿಮಗೂ ಕೂಡ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.